ಎಲ್ಲರಿಗೂ ನಮಸ್ಕಾರ ಮಾನವೀಯ ಮೌಲ್ಯ ಮೌಲ್ಯಗಳ ಕುರಿತು ಹೇಳುತ್ತಿದ್ದೇನೆ ಆತ್ಮವಿಶ್ವಾಸ ಮುಗಿದಿದೆ ಈಗ ಸರಳತೆ ಮತ್ತು ನಮ್ರತೆಯನ್ನು ಹೇಳಿಕೊಡುತ್ತಿದ್ದೇನೆ ಸರಳತೆ ಸರಳತೆಯ ಅರ್ಥ ಸರಳತೆಯು ಶ್ರೇಷ್ಠತೆಯ ಜನನಿಯಾಗಿದೆ ಸರಳತೆಯು ಸರ್ವ ಗುಣಗಳಿಗೂ ನಿಮಂತ್ರಣ ಕೊಡುತ್ತದೆ ಸರಳತೆಯಿಂದಿರುವವರು ಎಂದರೆ ಸಹಜ ಸ್ವಭಾವದವರು ಸರ್ವರ ಸ್ನೇಹಿಗಳಾಗಿರುತ್ತಾರೆ ಸರಳತೆ ಅರ್ಥಾತ್ ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ಸ್ವಚ್ಛತೆಯಿಂದ ಇರುವರು ತ್ಯಾಗ ಮಾಡಿದ್ದೇವೆ ಎಂಬುದನ್ನು ತ್ಯಾಗ ಮಾಡಬೇಕು ಇಂಥವರು ಸರಳತೆ ಉಳ್ಳವರಾಗಿರುತ್ತಾರೆ ಸರಳತೆ ಎಂದರೆ ಮನಸ ವಾಚಾ ಕರ್ಮಣದಲ್ಲಿ ಸ್ವಚ್ಛತೆ ಅರ್ಥಾತ್ ಜೀವನದಲ್ಲಿ ಸತ್ಯತೆ ಮತ್ತು ಸ್ವಚ್ಛತೆಯಿಂದ ಇರುತ್ತಾರೆ ಸರಳ ಸ್ವಭಾವದವರ ಲಕ್ಷಣ ಮಾನ ಅಪಮಾನ ನಿಂದೆ ಸ್ತುತಿ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಇವರು ಸಮಾನವಾಗಿರುತ್ತಾರೆ ಹೆಚ್ಚು ವಿಸ್ತಾರದಲ್ಲಿ ಹೋಗದೆ ಸಾರದಲ್ಲಿ ಎಲ್ಲ ಮಾತನ್ನು ಅರಿತುಕೊಳ್ಳಿರುತ್ತಾರೆ ಜವಾಬ್ದಾರಿಯನ್ನು ನಿಮಿತ್ತ ಭಾವದಿಂದ ನಿರ್ವಹಿಸುತ್ತಾರೆ ಅಹಂಕಾರ ಮತ್ತು ಅಹಂಭಾವದಲ್ಲಿ ಬರುವುದಿಲ್ಲ ಪ್ರತಿಯೊಂದು ಪರಿಸ್ಥಿತಿಯಿಂದಲೂ ಒತ್ತಡದಿಂದಲೂ ಮುಕ್ತರಾಗಿರುತ್ತಾರೆ ಸಣ್ಣ ಮಾತನ್ನು ದೊಡ್ಡದು ಮಾಡುವುದಿಲ್ಲ ಶ್ರೇಷ್ಠ ವಿಚಾರವುಳ್ಳವರು ಹಾಗೂ ವಿಶಾಲ ಬುದ್ಧಿಯವರಾಗಿರುತ್ತಾರೆ ಸರಳ ಚಿತ್ತರಾಗಿರುವವರಲ್ಲಿ ಹೊಂದಾಣಿಕೆ ಅರ್ಥಾತ್ ಸರಿದೂಗಿಸಿಕೊಂಡು ಹೋಗುವ ಶಕ್ತಿ ಇರುತ್ತದೆ ಸರಳತೆಯನ್ನು ಅಳವಡಿಸಿಕೊಳ್ಳಲು ಉಪಾಯ ಪ್ರತಿಯೊಂದು ಆತ್ಮದ ಭಾವನೆಯನ್ನು ನೋಡಬೇಕೇ ಹೊರತು ಭಾಷೆಯನ್ನಲ್ಲ ತನ್ನ ಅಥವಾ ಅನ್ಯರ ಆಗಿ ಹೋದ ವಿಚಾರಗಳನ್ನು ನೋಡದಿರುವುದರಿಂದ ಸರಳ ಚಿತ್ತರಾಗಿರಲು ಸಾಧ್ಯ ಸರಳತೆ ಆತ್ಮದ ಅನಾದಿ ಹಾಗೂ ಆದಿಗುಣವಾಗಿದೆ ಆತ್ಮಶ್ರುತಿಯ ಅಭ್ಯಾಸದಿಂದ ಸರಳತೆಯು ಸ್ವಾಭಾವಿಕವಾಗುತ್ತದೆ ಸರಳತೆಯು ಆತ್ಮದ ಶೃಂಗಾರವಾಗಿದೆ ಈಗ ಸರಳತೆಯ ಗುಣದ ಗುಣಧಾರಣೆಯ ಮಹತ್ವವೇನೆಂದರೆ ಸರಳ ಸ್ವಭಾವದವರ ಜೊತೆ ಅಸಮಾನದಿಂದ ಯಾರೂ ಮಾತನಾಡುವುದಿಲ್ಲ ಅವರ ಮುಂದೆ ಹೋಗಲು ಗಾಬರಿ ಆಗುವುದಿಲ್ಲ ಸರಳ ವ್ಯಕ್ತಿ ಯಾವುದೇ ಮಾತನ್ನು ಸಹಜವಾಗಿ ಸ್ವೀಕರಿಸುತ್ತಾನೆ ಸರಳ ವ್ಯಕ್ತಿ ಸದಾ ಹರ್ಷಿತನಾಗಿರುತ್ತಾನೆ ನಿರ್ಮಲತೆ ಹಾಗೂ ಮಧುರತೆಯಿಂದ ಅವನ ಮಾತುಗಳು ಅನ್ಯರ ಮೇಲೆ ಬಹಳ ಶೀಘ್ರವಾಗಿ ಪರಿಣಾಮ ಬೀರುತ್ತವೆ ಸರಳತೆ ಆದರ್ಶ ಜೀವನಕ್ಕೆ ಆಧಾರ ಸರಳತೆಯಿಂದ ಸರ್ವ ಕಾರ್ಯಗಳು ಸಹಜವಾಗಿ ಸಿದ್ಧಿಸುತ್ತವೆ ಸರಳ ಸ್ವಭಾವದವರು ಸ್ವಯಂ ವಿನೀತರಾಗಿದ್ದು ಇತರರನ್ನು ವಿನೀತರನ್ನಾಗಿಸುತ್ತಾರೆ ಸರಳತೆ ಇರುವವರು ಗೌರವವನ್ನು ಕೇಳುವುದಿಲ್ಲ ಸಹಜವಾಗಿ ಪಡೆಯುವ ಅಧಿಕಾರಿಗಳಾಗಿರುತ್ತಾರೆ ಸರಳತೆಯ ಗುಣದವರಿಗೆ ಪರಮಾತ್ಮನಿಂದ ಮತ್ತು ಅನ್ಯ ಆತ್ಮಗಳಿಂದ ಆಶೀರ್ವಾದವು ಸಹಜವಾಗಿ ಪ್ರಾಪ್ತಿಯಾಗುತ್ತಿರುತ್ತದೆ ಈಗ ನಮ್ರತೆ ಬಗ್ಗೆ ಹೇಳುವೇನು ನಮ್ರತೆಯು ಇರುವ ವ್ಯಕ್ತಿಯ ಲಕ್ಷಣಗಳು ನಮ್ರತೆಯು ಮಹಾನತೆಯ ಚಿಹ್ನೆಯಾಗಿದೆ ಯಥಾರ್ಥ ಜ್ಞಾನಿ ನಮ್ರತೆಯಿಂದಿರುತ್ತಾರೆ ಮಿಥ್ಯ ಜ್ಞಾನಿ ಅಹಂನಲ್ಲಿ ಬರುತ್ತಾನೆ ನಮ್ರತೆ ಪರಿಪಕ್ವತೆಯ ಚಿಹ್ನೆಯಾಗಿದೆ ನಮ್ರತೆಯ ವ್ಯಕ್ತಿ ಸರಳ ಸ್ವಭಾವ ಧೈರ್ಯ ಗಾಂಭೀರ್ಯ ಹಾಗೂ ಮಧುರತೆ ಇರುತ್ತದೆ ನಮ್ರತೆ ಇರುವ ವ್ಯಕ್ತಿಯಲ್ಲಿ ಹೊಂದಿಕೊಂಡು ಹೋಗುವ ಶಕ್ತಿ ಇರುವುದರಿಂದ ಎಲ್ಲರ ಜೊತೆಯಲ್ಲೂ ಹೊಂದಿಕೊಂಡು ನಡೆಯುತ್ತಾನೆ ಎಲ್ಲರ ಸಲಹೆ ಪಡೆದುಕೊಂಡು ನಡೆಯುತ್ತಾನೆ ನಮ್ರ ವ್ಯಕ್ತಿ ಮಾನ್ಯತೆ ಕೊಟ್ಟು ಎಲ್ಲರ ಜೊತೆ ನಡೆಯುತ್ತಾನೆ ಸಭ್ಯತೆಯಿಂದ ವ್ಯವಹರಿಸುತ್ತಾನೆ ಕೂಡಿಕೊಂಡು ಬಾಳುತ್ತಾನೆ ನಮ್ರ ವ್ಯಕ್ತಿ ಯಾರಿಗೂ ಆದೇಶ ನೀಡುವುದಿಲ್ಲ ನಮ್ರತಾಪೂರ್ವಕವಾಗಿ ನಡೆಯುತ್ತಾನೆ ನಮ್ರತಾಪೂರ್ಣ ವ್ಯಕ್ತಿಯಲ್ಲಿ ಯಾವುದೇ ದುರಾಭಿಮಾನವಿರುವುದಿಲ್ಲ ಜಿದ್ದು ಅಥವಾ ಸಿದ್ದು ಮಾಡುವ ಸಂಸ್ಕಾರವಿರುವುದಿಲ್ಲ ನಿರಹಂಕಾರಿಯಾಗಿರುತ್ತಾನೆ ನಮ್ರರು ಅಜ್ಞಾಕಾರಿಯಾಗಿರುತ್ತಾರೆ ಬೇರೆಯವರಿಗೆ ತಾವು ಮೊದಲು ಎಂದು ಹೇಳುತ್ತಾ ಪುರುಷಾರ್ಥದ ಪಥದಿ ಮುಂದುವರಿಸುವವರಾಗಿರುತ್ತಾರೆ ನಮ್ರ ವ್ಯಕ್ತಿಯು ಶಾಂತಿಚಿತ್ತನಾಗಿರುತ್ತಾನೆ ಎಲ್ಲರಿಗೂ ಸುಖ ಕೊಡುತ್ತಾನೆ ದಯೆ ಮತ್ತು ಕರುಣಾ ಭಾವನೆ ಇರುತ್ತದೆ ಸದಾ ಶುಭ ಚಿಂತನೆಯಲ್ಲಿರುತ್ತಾನೆ ಎಲ್ಲರ ಪ್ರತಿ ಸಮಾನ ದೃಷ್ಟಿಯುಳ್ಳವನಾಗಿರುತ್ತಾನೆ ನಮ್ರ ವ್ಯಕ್ತಿಯು ತನ್ನಲ್ಲಿರುವ ದುರ್ಬಲತೆಗಳನ್ನು ಹೇಳಿಕೊಳ್ಳಲು ಹೆದರುವುದಿಲ್ಲ ತನ್ನಲ್ಲಿರುವ ಅವಗುಣಗಳನ್ನು ದೂರ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ ನಮ್ರ ವ್ಯಕ್ತಿ ಗುಪ್ತವಾಗಿ ಪುರುಷಾರ್ಥ ಮಾಡುತ್ತಾನೆ ಮತ್ತು ಸದಾ ಶೀತಲವಾಗಿರುತ್ತಾನೆ ನಮ್ರ ವ್ಯಕ್ತಿ ಹಿರಿಯರ ಆದೇಶವನ್ನು ಆಗಲಿ ಎಂದು ಸ್ವೀಕರಿಸುತ್ತಾರೆ ಬಾಲಕನಿಂದ ಮಾಲೀಕ ಎಂಬ ಮಂತ್ರವನ್ನು ಕಾರ್ಯರೂಪದಲ್ಲಿ ತರುತ್ತಾನೆ ಕಡಿಮೆ ಮಾತು ಹೆಚ್ಚು ಕೆಲಸ ಮಾಡುತ್ತಾನೆ ನಮ್ರತೆಯ ಗುಣ ಬೀರುವ ಪ್ರಭಾವ ನಮ್ರತೆಯಿಂದ ಸರ್ವರ ಸಹಯೋಗವು ಸಹಜವಾಗಿ ದೊರೆಯುತ್ತದೆ ವಿಘ್ನಗಳು ಕಡಿಮೆಯಾಗುತ್ತವೆ ಪರಸ್ಪರ ಘರ್ಷಣೆ ಕಡಿಮೆಯಾಗುತ್ತದೆ ಸೇವೆ ವೃದ್ಧಿಯಾಗುತ್ತದೆ ಸಫಲತೆ ಸಿಗುತ್ತದೆ ನಮ್ರ ವ್ಯಕ್ತಿ ಸಣ್ಣ ದೊಡ್ಡದೆನ್ನದೇ ಎಲ್ಲ ಪ್ರಕಾರದ ಸೇವೆ ಮಾಡಲು ತಯಾರಾಗಿರುತ್ತಾರೆ ನಮ್ರತೆಯ ಗುಣದಿಂದ ವಿರೋಧಿಸುವ ಆತ್ಮಗಳ ಮೇಲೆಯೂ ವಿಜಯಿಗಳಾಗಬಹುದು ಅವರನ್ನು ಆತ್ಮೀಯ ಜೊತೆಗಾರರನ್ನಾಗಿಯೂ ಮಾಡಿಕೊಳ್ಳಬಹುದು ನಮ್ರತೆಯಿಂದ ನಾವು ನಮ್ಮ ಆಧ್ಯಾತ್ಮಿಕ ಶ್ರೇಷ್ಠತೆಯನ್ನು ಅನ್ಯರ ಮುಂದೆ ಪ್ರತ್ಯಕ್ಷ ಮಾಡಬಹುದು ಇದರ ಪ್ರಭಾವದಿಂದ ಆ ಆತ್ಮಗಳ ಕಲ್ಯಾಣವನ್ನು ಮಾಡಬಹುದು ನಮ್ರತೆಯ ಗುಣದಿಂದ ಎಂಥದೇ ಸಮಸ್ಯೆಯು ಸಮಾಧಾನ ರೂಪದಲ್ಲಿ ಸಹಜವಾಗಿ ಪರಿವರ್ತನೆಯಾಗುತ್ತದೆ ಏಕೆಂದರೆ ಯಾರು ಬಾಗುತ್ತಾರೋ ಅವರು ಬೇರೆಯವರನ್ನು ಭಾಗಿಸಬಹುದು ನಮ್ರತೆಯ ಗುಣಕ್ಕೆ ಪ್ರಪಂಚದ ಮಹಾನ್ ಆತ್ಮಗಳು ತಲೆಬಾಗುತ್ತಾರೆ ನಮ್ರತೆಯ ಗುಣವಿದ್ದಾಗ ಎಷ್ಟೇ ಸಮಸ್ಯೆ ಬಿರುಗಾಳಿಯ ಮಧ್ಯೆ ಇದ್ದರೂ ಶಾಂತವಾಗಿರಬಹುದು ನಮ್ರತೆಯ ಗುಣ ಧಾರಣೆ ಮಾಡುವ ಉಪಾಯ ಈಶ್ವರೀಯ ಜ್ಞಾನದ ಯಥಾರ್ಥ ತಿಳುವಳಿಕೆಯಿಂದ ನಮ್ರತೆ ಬರುತ್ತದೆ ಅಶರೀರಿ ಅಥವಾ ನಿರಾಕಾರಿ ಸ್ಥಿತಿಯಿಂದ ನಮ್ರತೆ ಬರುತ್ತದೆ ನಾನು ಪರಮಾತ್ಮನ ಸಹಯೋಗಿ ವಿಶ್ವದ ವಿಧೇಯ ಸೇವಕನೆಂದು ತಿಳಿದುಕೊಂಡಾಗ ನಮ್ರತೆ ಬರುತ್ತದೆ ಏಕೆಂದರೆ ನಮ್ರತೆಯ ವಿನ ವಿಶ್ವಕಲ್ಯಾಣದ ಕಾರ್ಯವಾಗುವುದಿಲ್ಲ ಸಾತ್ವಿಕತೆ ಇದ್ದಾಗ ನಮ್ರತೆ ಬರುತ್ತದೆ ನಾನು ನಿಮಿತ್ತನಾಗಿ ಮಾಡುವವನಾಗಿದ್ದೇನೆ ಮಾಡಿ ಮಾಡಿಸುವವನು ಪರಮಾತ್ಮನಾಗಿದ್ದಾನೆ ಭಗವಂತನಾಗಿದ್ದಾನೆ ಎಂಬ ಸ್ಮೃತಿಯಿಂದ ನಮ್ರತೆ ಬರುತ್ತದೆ ಸೇವೆ ಮಾಡಿದರೆ ನಮ್ಮ ಭಾಗ್ಯವಿದೆ ಎಂಬ ಸ್ಮೃತಿಯಿಂದ ನಮ್ರತೆ ಬರುತ್ತದೆ ಯೋಗಿ ಜೀವನದಿಂದ ನಮ್ರತೆಯೂ ಬರುತ್ತದೆ ಕಲಿಯೋ ಭಾವನೆಯಿಂದ ನಮ್ರತೆ ಬರುತ್ತದೆ ಜ್ಞಾನ ಗುಣ ದಿವ್ಯ ಬುದ್ಧಿ ಸೇವಾಕ್ಷೇತ್ರ ಎಲ್ಲವೂ ಭಗವಂತನ ಉಡುಗೊರೆ ಎಂದು ತಿಳಿದುಕೊಂಡಾಗ ನಮ್ಮದು ಎನ್ನುವ ಅಭಿಮಾನವು ಬರುವುದಿಲ್ಲ ಈ ರೀತಿ ತಿಳಿದುಕೊಳ್ಳುವುದರಿಂದ ನಮ್ರತೆ ಬರುತ್ತದೆ ಅನ್ಯರನ್ನು ಮಹಾನ್ ಎಂದು ತಿಳಿದುಕೊಂಡು ಶ್ರೇಷ್ಠ ದೃಷ್ಟಿಯಿಂದ ನೋಡಿದಾಗ ನಮ್ರತೆಯಿಂದ ವ್ಯವಹಾರ ಮಾಡಬಹುದು ಅಂತರ್ಮುಖಿಗಳಾಗಿ ಯೋಗದ ಪ್ರಯೋಗ ಮಾಡಿದಾಗ ನಮ್ರತೆಯು ಧಾರಣೆಯಾಗಿ ಜೀವನದ ಲಕ್ಷ್ಯವು ಸಫಲವಾಗುತ್ತದೆ ಇಲ್ಲಿಗೆ ಇವತ್ತಿನ ದಿವಸ ಸರಳತೆ ಮತ್ತು ನಮ್ರತೆ ಬಗ್ಗೆ ತಿಳಿಸಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮಧುರತೆ ಮತ್ತು ಅಂತರ್ಮುಖತೆ ಬಗ್ಗೆ ಹೇಳುವೆನು ಧನ್ಯವಾದಗಳು